ಬರೋಬ್ಬರಿ 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ. ಚುನಾವಣಾ ಪ್ರಚಾರದ ಅಖಾಡಕ್ಕೆ ಖುದ್ದು ರಾಹುಲ್ ಗಾಂಧಿ ಸುಮುಕಿದ್ದು ಕಣಿವೆ ರಾಜ್ಯಕ್ಕೆ ಮತ್ತೆ ರಾಜ್ಯದ ಸ್ಥಾನಮಾನದ ಭರವಸೆಯನ್ನು ಕೊಟ್ಟಿದ್ದಾರೆ. ಇತ್ತ ಹರಿಯಾಣದಲ್ಲಿ ಕುಸ್ತಿಪಟುಗಳನ್ನು ಅಖಾಡಕ್ಕಿಳಿಸುವುದರ ಬಗ್ಗೆಯೂ ಕೂಡ ಚಿಂತನೆ ನಡೀತಾ ಇದ್ದು ಅದರ ಮೂಲಕವಾಗಿ ಅಧಿಕಾರವನ್ನು ಹಿಡಿಯುವಂತಹ ಪಟ್ಟು ಹಾಕುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಜಮ್ಮು ಕಾಶ್ಮೀರದ ವಿಧಾನಸಭೆ ಮೊದಲ ಹಂತದ ಮತದಾನಕ್ಕೆ ಇನ್ನು 2 ವಾರವಷ್ಟೇ ಬಾಕಿ. 90 ಕ್ಷೇತ್ರಗಳ ಪೈಕಿ 24 ಸ್ಥಾನಗಳಿಗೆ ಸೆಪ್ಟೆಂಬರ್ 18ರಂದು ಮತದಾನ ನಡೆಯಲಿದೆ. ಕಣಿವೆ ರಾಜ್ಯ ಗೆಲ್ಲಲು ಕಾಂಗ್ರೆಸ್ ರಣಕಹಳೆ ಮುಳುಗಿಸಿದೆ. ಪ್ರಚಾರದ ಅಖಾಡಕ್ಕೆ ಧುಮುಕಿರೋ ರಾಹುಲ್ ರಾಮ್ಬನ್ ಹಾಗೂ ಅನಂತ್ನಾಗ್ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಜಮ್ಮು ಕಾಶ್ಮೀರ ಕೈ ನಾಯಕರಾದ ಡಾಕ್ಟರ್ ಫಾರೂಕ್ ಅಬ್ದುಲ್ಲಾ ಮತ್ತು ತಾರಿಕ್ ಹಮೀದ್ ಕರ್ರಾ ಸಮ್ಮುಖದಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನ ರಾಹುಲ್ ಬಿಡುಗಡೆ ಮಾಡಿದ್ರು. ಜಮ್ಮು ಕಾಶ್ಮೀರಕ್ಕೆ ಮತ್ತೆ ರಾಜ್ಯದ ಸ್ಥಾನಮಾನ ಭರವಸೆ. ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ, ಜಮ್ಮು ಕಾಶ್ಮೀರಕ್ಕೆ ಮರಳಿ ರಾಜ್ಯದ ಸ್ಥಾನಮಾನ ಕೊಡಿಸುವುದೇ ಕಾಂಗ್ರೆಸ್ನ ಗುರಿ ಅಂತ ಹೇಳಿದ್ರು. तो हमारा पहला कदम जम्मू कश्मीर को स्टेटहुड वापस देने का होगा. हम चाहते थे कि चुनाव से पहले आपको स्टेटहुड मिले और स्टेट बनने के बाद चुनाव हो. बीजेपी ये नहीं चाहती है और उन्होंने कहा है कि पहले चुनाव होगा और उसके बाद स्टेटहुड की बात होगी. ರಾಹುಲ್ ಗಾಂಧಿ ಭೇಟಿಯಾದ ಕುಸ್ತಿಪಟುಗಳು ಭಜರಂಗ್ ಪುನಿಯಾ, ವನೇಶ್ಗೆ ಕೈ ಟಿಕೆಟ್. ಮತ್ತೊಂದೆಡೆ ಹರಿಯಾಣ ವಿಧಾನಸಭಾ ಚುನಾವಣೆಗೂ ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಿದೆ. ಖ್ಯಾತ ಕುಸ್ತಿಪಟುಗಳಾದ ಭಜರಂಗ್ ಪುನಿಯಾ ಹಾಗೂ ವಿನೇಶ್ ಫೋಗಟ್ ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಇದಕ್ಕೂ ಮುನ್ನವೇ ಭಜರಂಗ್ ಪುನಿಯಾ ವಿನೇಶ್ ಕೈ ನಾಯಕನನ್ನ ಭೇಟಿಯಾಗಿದ್ದು ಕಾಂಗ್ರೆಸ್ನಿಂದ ಸ್ಪರ್ಧಿಸುತ್ತಾರೆ ಎಂಬ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.